ನಮಸ್ತೆ ಸ್ನೇಹಿತರೆ, ನಾವು ಹಿಂದಿನ ತರಗತಿಯಲ್ಲಿ ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನ ಚರ್ಚೆ ಮಾಡ್ತಾ ಹೋಗಿದ್ವಿ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನ ನಾವು ಹೋದ ತರಗತಿಯಲ್ಲಿ ನೋಡಿದ್ವಿ. ಈ ತರಗತಿಯಲ್ಲಿ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಅಧ್ಯಾಯ 10ರಲ್ಲಿ ಬರುವಂತದ್ದು, ಅಧ್ಯಾಯ 10ರಲ್ಲಿ ಏನು ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟ ಪ್ರಕರಣಗಳು ಏನೇನ್ ಬರುತ್ತೆ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳ ಮಹತ್ವ ಅನ್ನೋದ್ರ ಬಗ್ಗೆ, ಹಾಗೆ ಮುಂದಿನ ಪ್ರಶ್ನೆಗಳು ಯಾವ್ದು ರೀತಿಯಲ್ಲಿ ಕೇಳಬಹುದು ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಂತರದಲ್ಲಿ ಜಿಲ್ಲಾ ಪಂಚಾಯಿತಿಯ ಅಧ್ಯಾಯ 10ರಲ್ಲಿ ಪ್ರಕರಣ ಸ್ಟಾರ್ಟ್ ಆಗೋದು ನಿಮಗೆ 158ರಿಂದ ಪ್ರಕರಣಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. 158ರಿಂದ ಪ್ರಕರಣಗಳು ಏನೇನೆಲ್ಲ ಸಂಬಂಧಪಟ್ಟಿದೆ ಅನ್ನೋದನ್ನ ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. 158ಅನ್ನ ನೀವು ಗಮನಿಸೋದಾದ್ರೆ ಜಿಲ್ಲಾ ಪಂಚಾಯಿತಿಯ ಸ್ಥಾಪನೆ ಮತ್ತು ಅದರ ನಿಗಮದ ಬಗ್ಗೆ ಇರುವಂತಹದ್ದು, ಹಾಗೆ ಜಿಲ್ಲಾ ಪಂಚಾಯತ್ ರಚನೆಗೆ ಬಗ್ಗೆ ಇರುವಂತಹದ್ದು 159ನೇ ಪ್ರಕರಣ ಅನ್ನುವಂಥದ್ದು, ಹಾಗೆ 160 ಚುನಾಯಿತ ಸದಸ್ಯರ ಬಗ್ಗೆ, 161 ಜನಗಣತಿಯ ತರುವಾಯ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ನಿರ್ಧರಿಸುವಂಥದ್ದು, ಅದಕ್ಕೆ 161ನೇ ಪ್ರಕರಣ ಸಂಬಂಧಿಸಿದೆ. 162ರಲ್ಲಿ ಸ್ಥಾನಗಳ ಮೀಸಲಾತಿ ಅನ್ನುವಂಥದ್ದು, ಅಂದರೆ ಸದಸ್ಯ ಮತ್ತು ಅಧ್ಯಕ್ಷರ ಸ್ಥಾನಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಕರಣಗಳನ್ನು ನಾವು ಅದರಲ್ಲಿ ಗಮನಿಸಬಹುದು. ಹಾಗೆ ಪ್ರಾದೇಶಿಕ ಚುನಾವಣಾ ಕ್ಷೇತ್ರದ ಸೀಮಾ ನಿರ್ಣಯ ಅನ್ನುವಂಥದ್ದು, ಚುನಾವಣೆ ನಡೆಯುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದ ನಿರ್ಣಯವನ್ನ ಮಾಡುವಂಥದ್ದು 163ನೇ ಪ್ರಕರಣದಲ್ಲಿ ನಾವು ಗಮನಿಸಬಹುದು. ಹಾಗೆ ಮತದಾನದ ಹಕ್ಕನ್ನ 164ರಲ್ಲಿ ಗಮನಿಸ್ತೀರಾ. ಹಾಗೆ ಮತದಾರರ ಪಟ್ಟಿಯ ಕುರಿತಂತೆ 165, ಅಭ್ಯರ್ಥಿಯ ಅರ್ಹತೆಗಳ ಬಗ್ಗೆ, ಜಿಲ್ಲಾ ಪಂಚಾಯಿತಿಯ ಅಭ್ಯರ್ಥಿಯ ಅರ್ಹತೆಗೆ ಸಂಬಂಧಪಟ್ಟಂತೆ 166ರ ಪ್ರಕರಣದಲ್ಲಿ ನಾವು ನೋಡಬಹುದು. ಸದಸ್ಯರಾಗಲು ಅರ್ಹತೆ ಬಗ್ಗೆ 167, 168ರಲ್ಲಿ ಸ್ಥಾನವು ಖಾಲಿಯಾಗಿರೋದ್ರ ಬಗ್ಗೆ ನಾವು ಅದನ್ನ ನೋಡಬಹುದು. ಹಾಗೆ 169 ಏನ್ ಹೇಳುತ್ತೆ ಅಂದ್ರೆ ಮತ ನೀಡುವ ವಿಧಾನ ಮತ್ತು ಚುನಾವಣಾ ಕಾರ್ಯ ವಿಧಾನದ ಬಗ್ಗೆ ತಿಳಿಸಲಾಗುತ್ತೆ. 170ರಲ್ಲಿ ಏಕಕಾಲದ ಸದಸ್ಯತ್ವವನ್ನು ನಿಷೇಧ ಮಾಡುವಂಥದ್ದು, ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆದಂತ ಪಾಯಿಂಟ್ ಅಂತ ಹೇಳ್ಬೋದು. ಹಾಗೆ 171ರಲ್ಲಿ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಕರಣಗಳ ಅನ್ವಯ ಅನ್ನುವಂಥದ್ದು 171ರಲ್ಲಿ ನೋಡುವಂಥದ್ದು. ಹಾಗೆ 172ರಲ್ಲಿ ಸದಸ್ಯರ ಹೆಸರುಗಳ ಪ್ರಕಟಣೆ ಮಾಡುವಂಥದ್ದು, 172ರಲ್ಲಿ ಅಂದ್ರೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರ ಹೆಸರುಗಳ ಪ್ರಕಟಣೆ ಮಾಡುವಂಥದ್ದು. ಅವರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅವಧಿ ಇರುವಂಥದ್ದು 173. 173ನೇ ಪ್ರಕರಣ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳ್ಬೋದು, ಸದಸ್ಯರ ಹುದ್ದೆಯ ಅವಧಿಗೆ ಸಂಬಂಧಪಟ್ಟದ ಇರುವಂಥದ್ದು. ಹಾಗೆ 174ರಲ್ಲಿ ನಾವು ಗಮನಿಸ್ಬೋದು ಅವರ ರಾಜೀನಾಮೆಗೆ ಸಂಬಂಧಪಟ್ಟಿರುವಂಥದ್ದು, ರಾಜೀನಾಮೆಗೆ ಸಂಬಂಧಪಟ್ಟಿರುವಂಥದ್ದು. ಸದಸ್ಯರನ್ನ ತೆಗೆದುಹಾಕುವ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ 175ನೇ ಪ್ರಕರಣ, ಅಂದರೆ ಇದು ಅವರಾಗೆ ಕೊಡುವಂಥದ್ದು ರಾಜೀನಾಮೆ, ಇದು ತೆಗೆದುಹಾಕುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಹೊಣೆಗಾರಿಕೆಗಳಿಗೆ ಆಸ್ತಿಗಳ ಹೊಣೆಗಾರಿಕೆ ಮತ್ತು ಏನು ಘೋಷಣೆ ಮಾಡುವಂಥದ್ದು 75A ಮತ್ತು 75B ಬಿದಲ್ಲಿ ನಾವು ಸದಸ್ಯವನ್ನು ನಿಂತು ಹೋಗೋದ್ರ ಬಗ್ಗೆ ನಾವು ನೋಡಬಹುದು. 176ರಲ್ಲಿ ಆಕಸ್ಮಿಕ ಖಾಲಿ ಸ್ಥಾನ ಅನ್ನುವಂಥದ್ದು ಇರುವಂಥದ್ದು. ನೆಕ್ಸ್ಟ್ 177ರಲ್ಲಿ ಗಮನಿಸೋದಾದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯ ಮತ್ತು ಹುದ್ದೆಯ ಅವಧಿಯ ಬಗ್ಗೆ ನಾವು ಅದನ್ನು ನೋಡಬಹುದು. 178ರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮತ್ತು ಇತರ ಸದಸ್ಯರ ಸಂಬಳ ಮತ್ತು ಭತ್ಯೆಗಳ ಬಗ್ಗೆ, ಇಲ್ಲಿ ವೇತನ ಮತ್ತು ಅವರ ಭತ್ಯೆಗಳ ಬಗ್ಗೆ ನಾವು 178ರಲ್ಲಿ ಗಮನಿಸುವಂಥದ್ದು. ಹಾಗೆ 179ರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆ ಮತ್ತು ತೆಗೆದುಹಾಕುವಂಥದ್ದು, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಲ್ಲಿ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಇಲ್ಲಿ ಸದಸ್ಯರನ್ನು ತೆಗೆದುಹಾಕುವಂಥದ್ದು 175ಕ್ಕೆ ಇದೆ, 179ರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆ ಮತ್ತು ತೆಗೆದುಹಾಕುವುದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಜಿಲ್ಲಾ ಪಂಚಾಯಿತಿಯಲ್ಲಿ ಬರುವಂತಹ ಸಭೆಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣ ಯಾವುದು ಅಂತ ನೀವು ಕೇಳಿದ್ರೆ 180ನೇ ಪ್ರಕರಣ ಅಂತ ನೀವು ಬರೀಬೇಕಾಗತ್ತೆ. ಹಾಗೆ ಅಡ್ಡ ಪ್ರಶ್ನೆಗಳ ಬಗ್ಗೆ, ನಿರ್ಣಯಗಳ ಬಗ್ಗೆ, ಈ ಏನು ಸಭೆಯನ್ನ ನಡೆಯುತ್ತಲ್ಲ ಇದರಲ್ಲಿ ಅಡ್ಡ ಪ್ರಶ್ನೆಗಳು ಬರುತ್ತೆ, ಹಾಗೆ ನಿರ್ಣಯಗಳು ಬರುತ್ತೆ, ಇದರ ಬಗ್ಗೆ ಸಂಬಂಧಪಟ್ಟಂತಹ ಪ್ರಕರಣ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ 182ನೇದ್ರಲ್ಲಿ ಜಿಲ್ಲಾ ಪಂಚಾಯಿತಿಯ ಸಭೆಗಳಲ್ಲಿ ಹಾಜರಾತಿಯನ್ನ ಖಚಿತಪಡಿಸುವಂಥದ್ದು, ಅಂದ್ರೆ
ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಸದಸ್ಯರ ಹಾಜರಾತಿಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಕರಣ 182ರಲ್ಲಿ 183ರಲ್ಲಿ ನಾವು ವ್ಯವಹಾರಣೆಗಳ ವಿಧಿಮಾನ್ಯತೆ ಅನ್ನುವಂಥದ್ದು, ಅಂದರೆ ಆಯವ್ಯಯಕ್ಕೆ ಸಂಬಂಧಪಟ್ಟಂಥದ್ದು ಆಗಿರ್ಬೋದು, ಯೋಜನೆಗಳಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಮುಂಗಡ ಪತ್ರಗಳ ಬಗ್ಗೆ ಮಾಹಿತಿ ಅನ್ನುವಂಥದ್ದು, ಇಂತಹದ್ದೆಲ್ಲ 183ನೇ ಪ್ರಕರಣದಲ್ಲಿ ನಾವು ಗಮನಿಸ್ತೇವೆ. ಇನ್ನು 184ನೇ ಪ್ರಕರಣ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪ್ರಕಾರಗಳು ಮತ್ತು ಅವರ ಅಧಿಕಾರ ಕರ್ತವ್ಯ ಇದರ ಬಗ್ಗೆ ಸಂಬಂಧಪಡುತ್ತೆ. ಅದು ಮುಂದಿನ ತರಗತಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಕ್ಲಾಸ್ ನೋಡಿದಿರೋ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.